ನಟ ದರ್ಶನ್ ನ ನಂಬಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಹಾಗೆ ಕೊಲೆ ಕೇಸ್ನಲ್ಲಿ ಭಾಗಿಯಾದಂಥವರ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗ್ಬಿಟ್ಟಿದೆ. ದುಡಿತಾ ಇದ್ದಂಥ ಮಕ್ಕಳು ಜೈಲ್ ಸೇರಿಬಿಟ್ಟಿದ್ದಾರೆ. ಅದರ ಪರಿಣಾಮ ಮನೆಯವರು ಕಣ್ಣೀರು ಹಾಕಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಫ್ಯಾನ್ ಜಗ್ಗನ ಕುಟುಂಬದಲ್ಲಿ ಸಮಸ್ಯೆ ಕಾಡ್ತಾ ಇದೆ. ಜೈಲಿಗೆ ಹೋಗಿ ಮಗನನ್ನ ನೋಡೋಕೂ ನಮ್ಮ ಬಳಿ ಹಣ ಇಲ್ಲ ಅಂತ ಹೇಳಿ ಆ ಕುಟುಂಬ ಕಣ್ಣೀರಿಡ್ತಾ ಇದೆ. ಪ್ರತಿನಿತ್ಯ 800 ರೂಪಾಯಿ ದುಡಿಯುವಂತಹ ಮಗ ಈಗ ಜೈಲ್ ಸೇರಿಬಿಟ್ಟಿದ್ದಾನೆ. ಮಗನಿಗೆ ಬೇಲ್ ಕೊಡ್ಸೋಕ್ ನಮ್ಮ ಹತ್ರ ಯಾರೂ ಇಲ್ಲ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ಜಗದೀಶ್ ತಾಯಿ ಸುಲೋಚನಾ ಕಣ್ಣೀರು ಹಾಕಿದ್ದಾರೆ. ಬೇಲ್ ಹಾಕಬೇಕು ಅಂದ್ರೆ 100,000 ರೂಪಾಯಿ ಹಣ ಬೇಕು, ಅದಕ್ಕೆ ನಾವು ನಮ್ಮ ಮನೆ ಮಠ ಎಲ್ಲ ಮಾರ್ಕೊಳ್ಬೇಕಷ್ಟೇ ಅಂತ ನ್ಯೂಸ್ ಫಸ್ಟ್ ಮುಂದೆ ಜಗದೀಶ್ ಸಹೋದರ ಚಂದ್ರು ಕೂಡ ಅಳಲನ್ನ ತೋಡ್ಕೊಂಡಿದ್ದಾರೆ. ದುಡಿತಾ ಇದ್ದಂತಹ ಮಗ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ. ಆ ಮಗನನ್ನ ನೋಡಕ್ ಹೋಗೋದಕ್ಕೂ ನಮ್ಮ ಹತ್ರ ಕಾಸಿಲ್ಲ. ವಕೀಲರನ್ನ ನೇಮಿಸೋದೆಲ್ಲಿಂದ ಬಂತು, ಬೇಲಿ ಗರ್ಜಿ ಹಾಕೋದೆಲ್ಲಿಂದ ಬಂತು ಅಂತ ಹೇಳಿ ಕುಟುಂಬ ಕಣ್ಣೀರು ಹಾಕಿದೆ. ಈ ಬಗ್ಗೆ ಆರೋಪಿ ಜಗದೀಶ್ ತಾಯಿ ಹಾಗೆ ಸಹೋದರನನ್ನ ನಮ್ಮ ಪ್ರತಿನಿಧಿ ಸಂದೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ರೇಣುಕಾ ಸ್ವಾಮಿ ಕೊಲೆಯ ಬಳಿಕ ಎಷ್ಟೋ ಕುಟುಂಬಗಳು, ಅಂದರೆ 10 ಕುಟುಂಬಗಳು ಈಗ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಈಗ ಸದ್ಯ ನಾನು ಜಗದೀಶ್ ಅವರ ಮನೆಯಲ್ಲಿ, ಅಂದರೆ ಜಗದೀಶ್ ಅಲಿಯಾಸ್ ಜಗ್ಗ ಯಾರಿದ್ದಾನೆ ಆತನ ಮನೆಯಲ್ಲಿದ್ದೀನಿ. ಈ ಸಂದರ್ಭದಲ್ಲಿ ಅವರ ಪೋಷಕರು ಏನು ಹೇಳ್ತಾರೆ ಅನ್ನೋದನ್ನು ಅವ್ರನ್ನ ಮಾತನಾಡಿಸಿ ತಿಳ್ಕೊಳ್ತಾ ಹೋಗೋಣ. ಅಮ್ಮ, ಈಗ ಜೈಲಿನಲ್ಲಿದ್ದಾರೆ ಜಗ್ಗ, ನೀವೇನಾದರೂ ವಕೀಲರನ್ನ ಇಡೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸ್ವಾಮಿ, ನಮ್ಗೆ ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಹೋಗಿ ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ. ನನ್ನ ಮಗನ ಹೋಗಿ ನೋಡೋಣ ಅಂದ್ರೂ ದುಡ್ಡಿಲ್ಲ ನನ್ನ ಹತ್ರ. ಅವನು ಆಟೋ ತಕ್ಕಂದಿದ್ದ, ಲೋನ್ ಮೇಲೆ ಆಟೋನ ಹಿಡ್ಕೊಂಡೋಗಿದ್ದಾರೆ. ಅವನು ಅಲ್ಲದನ್ನೇ, ನನ್ನ ಮಗ ಏನು ತಪ್ಪು ಮಾಡಿಲ್ಲ ಸ್ವಾಮಿ, ಕರೆದ್ದಾರೆ ಅಂತ ಹೋಗಿದ್ದಾನೆ, ಅಭಿಮಾನಿಯಾಗಿ ಹೋಗಿದ್ದಾನೆ ಸ್ವಾಮಿ. ಈಗ ದರ್ಶನ್ ಅವ್ರಿಗೆ ಸಿ ವಿ ನಾಗೇಶ್ ವಕೀಲರನ್ನ ಇಟ್ಬಿಡ್ತಾರೆ, ದೊಡ್ಡ ದೊಡ್ಡ ವಕೀಲರನ್ನ. ನಿಮ್ಮ ಮಗನ ವಕೀಲರನ್ನ ನೋಡಿದಿರಾ ಯಾರನ್ನಾದ್ರೂ ವಕೀಲರು ನೋಡ್ಬೇಕು? ಇಲ್ಲ ಇಲ್ಲ ಸ್ವಾಮಿ, ನಾವೇ ಆ ವಕೀಲರು ನೋಡಿಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ ಸ್ವಾಮಿ ಇಡಕ್ಕೆ. ಅವರೇ ಈಗ ದಯವಿಟ್ಟು ಅವರೇ ನನ್ನ ಮಗನ ಬಿಡಿಸಿ ಕಳಿಸ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ಬಿಡಿಸಕ್ಕೆ. ದುಡಿಯೋ ನಮ್ಮ ಮಗನು ಅಲ್ಲೋಗಿದ್ದಾನೆ, ಆಟೋನು ತಕ್ಕಂದೋಗಿದ್ದಾರೆ. ನನ್ನ ಸೊಸೆ ಬಟ್ಟೆ ಅಂಗಡಿ ಹೋಗತ್ತೆ, ಜೀವನನು ಕಷ್ಟ ಆಗಿದೆ ಸ್ವಾಮಿ. ನಮ್ಮ ಮನೆಗೆ ದುಡಿಯೋ ಮಗನೇ ಇಲ್ಲ ಅಂದಮೇಲೆ ನಾವು ಯಾವ್ದಕ್ಕೆ ತಿನ್ನೋಣ? ನನಗೆ ಮಾತ್ರ ಇಲ್ಲ, ತಲೆ ನರ ಸರಿ ಇಲ್ಲ, ಮಾತ್ರೆ ತಂದು ಕೊಡೋಕ್ಕೂ ಇಲ್ಲ. ಈಗ ಜಗ್ಗ ಆಟೋ ಓಡಿಸ್ತಾ ಇದ್ದ, ಎಷ್ಟು ದುಡಿತಾ ಇದ್ದ? ದಿನ 700 ರೂಪಾಯಿ ದುಡ್ಕೊಂಡ್ಬಂದು 8 ಮಕ್ಕಳನ್ನ ಸಾಕ್ಕೊಂಡು ಸಂಘಗಳಿಗೆ ಕಟ್ಕೊಂಡು ಜೀವನ ಮಾಡ್ಕೊಂತ ಇದ್ದೀವಿ ಸ್ವಾಮಿ. 8 ತಿನ್ನೋ ಬಟ್ಟೆ ಅಂಗಡಿಗೆ ಹೋಗತ್ತೆ. ಪರಿಸ್ಥಿತಿ ಹೆಂಗಿದೆ ಮನೆ? ಈಗಂತೂ ನನ್ನ ಮಗ ಹೋದ್ಮೇಲೆ ನಮ್ಮ ಪರಿಸ್ಥಿತಿ ಹೇಳ್ಕೊಳಕ್ಕೂ ಆಗ್ತಿಲ್ಲ ಸ್ವಾಮಿ, ಹಂಗಾಗ್ಬಿಟ್ಟಿದೀವಿ ನಾವು. ಒಬ್ಬ ಹೀರೋ ಆಗಿ ಅವ್ರ ವೈಯಕ್ತಿಕ ಅವ್ರ ಮನೆ ವಿಚಾರಕ್ಕೆ, ಅವ್ರ ವೈಯಕ್ತಿಕ ವಿಚಾರಕ್ಕೆ ಹಿಂಗೆ ಅಭಿಮಾನಿಗಳನ್ನ ಬಳಸ್ಕೊಂಡು ಜೈಲಿಗೆ ಹೋದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಹೋಗ್ಬಾರ್ದಾಗಿತ್ತು ಸ್ವಾಮಿ. ಇವ್ರು ಹುಡುಗರು ಕರ್ಕೊಂಡು ಹೋಗಿದ್ದಾರೆ ಹೋಗಿದ್ದಾರೆ, ಈಗ ಅವ್ರು ಏನಾದರೂ ಮಾಡಿ ತೀರ್ಮಾನ ಮಾಡಿ ಕಳಿಸ್ಬೇಕು ಸ್ವಾಮಿ. ನಮ್ಮ ಹತ್ರ 1 ರೂಪಾಯಿನೂ ಏನಕ್ಕೂ. ಈಗ ನೋಡಿ, ಎಲ್ಲರೂ ಹೋಗಿ ಮಕ್ಕಳು ನೋಡ್ಕೊಂಬರ್ತದಾರೆ, ನನ್ನ ಮಗನ ಹೋಗಕ್ಕೆ ನಾವಿನ್ನೂ ಹೋಗಿಲ್ಲ. ಆ ಹುಡುಗಿಗೂ ರಜಾ ಕೊಡ್ತಿಲ್ಲ, ಅದು ಕೆಲಸದಿಂದ ತೆಗೆದ್ರೆ ನಾವು ಏನು ಮಾಡಬೇಕು? ಆಗ್ತಿಲ್ಲ. ಆಟೋನು ಸೀಸ್ ಮಾಡಿದ್ದಾರೆ, ಆಟೋನು ಸೀಸ್ ಮಾಡಿದ್ದಾರೆ ಸ್ವಾಮಿ. ಅದು ಲೋನ್ ಮೇಲೆ ತಕ್ಕಂದಿರೋ ಆಟ, ಅದಕ್ಕೂ ಕಂತು ಕಟ್ಟಿಲ್ಲ. ಈಗ ಮುಂದೇನು ವಕೀಲರು ನೀಡ್ತೀರಾ ಅಥವಾ ಹೆಂಗೆ ಸ್ವಾಮಿ? ನಮ್ಮ ಪರಿಸ್ಥಿತಿಗೆ ನಾವು ಹೆಂಗೆ ವಕೀಲರು ಸ್ವಾಮಿ? ಅವರೇ ದಯವಿಟ್ಟು ಇಟ್ಟು ನನ್ನ ಮಗನ್ನ ಬಿಡಿಸಿ ಕಳಿಸ್ಬೇಕು. ಇಷ್ಟು ಕೇಳ್ಕೊಂತೀನಿ ನಾನು, ಹಿಂಗೆ ಆಗ್ಬಾರ್ದಾಗಿತ್ತು. ಸದ್ಯ ಅವರ ಸಹೋದರ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ತಾಯಿಯವ್ರಿಗೇನು ವಕೀಲರ ಬಗ್ಗೆ ಹೇಳ್ತಾ ಇದ್ರು, ವಕೀಲರನ್ನ ಇಡೋದ್ರ ಬಗ್ಗೆ ಏನಾದರೂ ಪ್ಲಾನ್ ಇದೆಯಾ ಅಥವಾ ದುಡ್ಡು ಇದೆಯಾ ಇಲ್ವಾ? ಯಾಕೆಂದರೆ 4 ಜನ ನೋಡ್ತಿರೋವಂಥವ್ರಿಗೆ ಹೀರೋಗಳನ್ನ ಅಥವಾ ನಟರನ್ನ ಎಷ್ಟು ಮಟ್ಟಿಗೆ ನೋಡಬೇಕು ಅಷ್ಟು ಮಟ್ಟಿಗೆ ಮಾತ್ರ ನೋಡಬೇಕು ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ವಕೀಲರು ಇಡೋದಕ್ಕೆ ದುಡ್ಡು ಅದರ ಏನಾದರೂ ಇದೆಯಾ ಅಥವಾ ಇಟ್ಟಿದ್ದೀರಾ? ಅಂಥ ಪರಿಸ್ಥಿತಿ ನಮಗಿಲ್ಲ, ಯಾಕಂದರೆ ಅವತ್ತಿಂದ ಅವತ್ತೇ ನಾವು ಜೀವನ ಮಾಡ್ತಿರೋದು. ಇವಾಗ ವಕೀಲರನ್ನ ಇಡ್ಬೇಕಂದ್ರೆ ಸಾಧನೆ ಇಲ್ಲ, ಯಾಕಂದರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿದೆ. ಈ ವಕೀಲರು ಅಂದರೆ ಲಕ್ಷಂಗ ಕಟ್ಟಲೇಬೇಕು. ಇವಾಗ ಅಂತ ಇಡ್ಬೇಕಂದ್ರೆ ಮನೆ ಮಠ ಎಲ್ಲ ಮಾರ್ಕೋಬೇಕು. ಇವಾಗ ಹೇಳ್ಬಾರ್ದು ಹತ್ರ ಇದೆ, ಯಾರನ ಹೆಲ್ಪ್ ಮಾಡಿದರೆ ಇದೆ ನೀಳಕ್ಕನಂತ ಪರಿಸ್ಥಿತಿ ಇದೆ. ನೋಡಿದ್ರಲ್ಲ, ಇದಿಷ್ಟು ಜಗದೀಶ್ ಅಲಿಯಾಸ್ ಜಗ್ಗ ಯಾರಿದ್ದ ಆರೋಪಿ, ಆತನ ಮನೆಯವರ ನೋವು. ಅಂದರೆ ಆತ ಯಾವುದೋ ಒಂದು ಅಂಧಾಭಿಮಾನಕ್ಕೋ ಏನಕ್ಕೋ ಈಗಾಗಲೇ ಹೋಗಿ ಆ
ನಟನ ವೈಯಕ್ತಿಕ ವಿಚಾರದಲ್ಲಿ ತಲೆ ತೋರಿಸಿ ಈ ರೀತಿ ಕೊಲೆಯನ್ನು ಮಾಡ್ದ. ಆದರೆ ಅವರ ಕುಟುಂಬ ಕಂಪ್ಲೀಟ್ ಆಗಿ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿದೆ. ಮುಂದೆ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋ ಒಂದು ಅರಿವು ಕೂಡ ಅವ್ರಿಗಿಲ್ಲ. ಜೊತೆಗೆ ವಕೀಲರಿಗೆ ದುಡ್ಡು ಕೊಡೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಅಂದರೆ ಈಗ ದುಡಿತಿದ್ದಂತಹ ಒಂದು ಆಟೋವನ್ನೇ ತಗೊಂಡೋಗಿದ್ದಾರೆ. ನಮ್ಗೆ ಏನೂ ಕೂಡ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂಥೇಳಿ ಕಂಪ್ಲೀಟ್ ಆಗಿ ಅವರು ನೋವಿನಲ್ಲಿರುವಂಥದ್ದು, ಜೊತೆಗೆ ಆರ್ಥಿಕವಾಗೂ ಕೂಡ ನಾವೇನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಸದ್ಯ ಜಗ್ಗ ಅವರ ಪೋಷಕರಿದ್ದಾರೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.